ತ್ರಿಗುಣಾತ್ಮಕ ದುರ್ಗಾ ಪರಮೇಶ್ವರ ದೇವಸ್ಥಾನ ಆಡಳಿತ ಟ್ರಸ್ಟ್ ನವರಾತ್ರಿ ನಿರ್ವಹಣಾ ಸಮಿತಿ ಕಾವು. ಬಹಳ ಅನಾದಿ ಕಾಲದಿಂದಲೂ ಕೊಕ್ಕಡ ವೈದ್ಯನಾಥೇಶ್ವರ ದೇವಸ್ಥಾನ ವಿಷ್ಣುಮೂರ್ತಿ ದೇವರು ಜಾತ್ರೆ ಸಮಯದಲ್ಲಿ ಇಲ್ಲಿ ಬಂದು ಒಂದು ಸಂಜೆ ಹೊತ್ತಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಹೋಗುವಂಥ ಪದ್ಧತಿ ಮೊದಲಿಂದ ಇತ್ತು. ಅಂದಿನ ಅನಾದಿ ಕಾಲದಿಂದಲೂ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ. ಬಹಳ ಕಾಲದಿಂದ ಇಲ್ಲಿ ಜೀರ್ಣಾವಸ್ಥೆಯಲ್ಲಿದ್ದಂಥ ದೇವಸ್ಥಾನವನ್ನು 2018ಕ್ಕೆ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಿ ಅಂದಿನಿಂದ ಇಷ್ಟ ತನಕ ಪ್ರತಿ ಶುಕ್ರವಾರ ಮೊದಲನೇ ಶುಕ್ರವಾರ ದುರ್ಗಾ ಪೂಜೆ ನಡೀತದೆ. ಹಾಗೆಯೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ನಡೀತದೆ ಮತ್ತು ನವರಾತ್ರಿ 8 ದಿವಸ ನಡೆದರೆ ಇಲ್ಲಿ 10 ದಿವಸ ನಡೀತದೆ. ಕೊನೆಯ ದಿವಸ ವಿಜಯದಶಮಿ ದಿವಸ ರಂಗಪೂಜೆಯಾಗಿ ಸಮಾಪ್ತಗೊಳ್ಳುತ್ತದೆ. ನವರಾತ್ರಿಯ ದಿವಸ ಮೊನ್ನೆ ನಾವು ಎಲ್ಲ ಉತ್ಸವ ಸಮಿತಿ ಅಂತ ಮಾಡಿ ಆ ಉತ್ಸವ ಸಮಿತಿಯವರು ಒಂದು ಹೊರಕಾಣಿಕೆಯನ್ನು ಮಾಡಿ ಪ್ರಾರಂಭಗೊಳ್ಳಲಿದೆ. ಪ್ರತಿ ದಿವಸ ರಂಗಪೂಜೆ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾ ಪೂಜೆ ನಡೀತದೆ. ದೇವಿ ದಿವಸದ ದಿವಸಕ್ಕೆ ಎಲ್ಲ ಭಕ್ತರ ಅವರವರ ಕಷ್ಟ ಕಾರ್ಪಣ್ಯಗಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಎಲ್ಲ ದೇವಸ್ಥಾನಗಳಲ್ಲಿ ದುರ್ಗಾ ಪರಮೇಶ್ವರ ದೇವಿ ಇರುವುದು. ಇಲ್ಲಿ ತ್ರಿಗುಣಾತ್ಮಕ ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ ಹಾಗೆ ಮೂರು ದೇವಿಗಳು ಕೂಡ ಈ ನಮ್ಮ ದೇವಸ್ಥಾನದಲ್ಲಿ ಇದ್ದಾರೆ. ಸಪ್ತಶತಿ ಪಾರಾಯಣ ನಡೀತದೆ ಮತ್ತು ಅರ್ಚಕರು ಮೂರು ಹೊತ್ತು ಕೂಡ ದೇವರಿಗೆ ಪಾರಾಯಣ ಮಾಡಿ ಅರ್ಚನೆ ಮಾಡಿ ಪೂಜೆ ನಡೀತಾ ಇರ್ತದೆ. ಅದರದ್ದು ಪ್ರತಿ ಮಂಗಳವಾರ ಶುಕ್ರವಾರ ದುರ್ಗಾ ಪೂಜೆ ಯಾವ ಈ ನವರಾತ್ರಿಯ ಮಧ್ಯದಲ್ಲಿ ಮಂಗಳವಾರ ಶುಕ್ರವಾರ ಬಂದಾಗ ದುರ್ಗಾ ಪೂಜೆ. ಹಾಗೆ ಪ್ರಾರಂಭದ ದಿನ ಗಣಪತಿ ಹವನದೊಂದಿಗೆ ಕಾರ್ಯಕ್ರಮ ಆಗ್ತದೆ. ಮತ್ತು ಇಲ್ಲಿ ನಾಗ ಸಾನ್ನಿಧ್ಯ ಇದೆ. ಪಂಚಮಿ ದಿನ ಆ ದಿನ ನಾಗರ ದೇವರಿಗೆ ತಂಬಿಲ ನಡೀತದೆ. ಮತ್ತು ದೇವರಿಗೆ ಸಂಬಂಧಪಟ್ಟಂಥ ದೈವಸ್ಥಾನ ಇದೆ, ಅಲ್ಲಿಗೆ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಕಾಣಿಕೆ ಇಡುವಂಥ ಸಂಪ್ರದಾಯ ಮೊದಲಿಂದಲೇ ಬಂದಿದೆ. ಅದನ್ನು ಈಗಲೂ ಕೂಡ ನಡೆಸಿಕೊಂಡು ಹೋಗ್ತಾ ಇದ್ದೆ.
ಕುಟಪುರವೆಂಬೆಂದು ಖ್ಯಾತವಾಗಿರುವಂತಹ ಕೊಕ್ಕಡದಲ್ಲಿ ಓಣಿತ್ತಾರು ಮಳಿ ಕುಟುಂಬಕ್ಕೆ ಸೇರಿದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಈ ಕ್ಷೇತ್ರದಲ್ಲಿ ಅರ್ಚಕ ವೃತ್ತಿಯನ್ನು ಸುಮಾರು 8 ವರ್ಷದಿಂದ ನಡೆಸುತ್ತಾ ಬಂದಿದ್ದೇನೆ. ನಾನು ತಿಳಿದ ಪ್ರಕಾರ ಇಲ್ಲಿ ಒಳ್ಳೆಯ ಸಾನ್ನಿಧ್ಯವಿದ್ದು ಭಕ್ತಾದಿಗಳು ಕೇಳಿಕೊಂಡಂತಹ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರಿಸುವ ತಾಯಿ ಜಗನ್ಮಾತೆ ಎಲ್ಲರಿಗೂ ಮಂಗಳವನ್ನುಂಟು ಮಾಡುವುದರಲ್ಲಿ ಸಂಶಯವಿಲ್ಲ. ನವರಾತ್ರಿಯಲ್ಲಿ ಮುಖ್ಯವಾಗಿ ಕುಟುಂಬಸ್ಥರೆಲ್ಲ ಬಹಳ ಐಕ್ಯಮತ್ಯದಿಂದ ಎಲ್ಲರೂ ಒಟ್ಟಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸಂಪಾದನೆಯಲ್ಲಿ ಕಡಿಮೆ ಇರೋದರಿಂದ ಅದನ್ನೆಲ್ಲ ಅವರು ಒಟ್ಟುಗೂಡಿಸಿ ಕ್ಷೇತ್ರಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ವಿಶೇಷ ಸೇವೆ ಅಂತೇಳಿದರೆ ಅನ್ನ ಸಂತರ್ಪಣೆ ಸಹಿತ ಮಹಾಪೂಜೆ ಅಂತೇಳಿ ನವರಾತ್ರಿಯಲ್ಲಿ 9 ದಿನದಲ್ಲಿ 9 ದೇವಿಯರ ಶಕ್ತಿಯನ್ನು ಆರಾಧನೆ ಮಾಡಿಕೊಂಡು ವಿಶೇಷವಾಗಿ ಅರ್ಚನೆ ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಂಡು ದುರ್ಗಾ ಪರಮೇಶ್ವರಿ ಒಟ್ಟುಗು ಮಹಾಗಣಪತಿನ ಆರಾಧನೆಲ್ಲ ಉಂಟು. ಅಂಚನೆ ದೇವಸ್ಥಾನದ ಬಲಮೇಟ್ ದೇವಿ ಬಂಟೆದಿ ಕಲ್ಲುರ್ಟಿ ಅನ್ನೊಂಜಿ ಸಾನ್ನಿಧ್ಯ ಎಲ್ಲ ಉಂಟು. ಬುಕ್ಕ ಹೊಸಳಿಗಮ್ಮ ಅಳ್ಳತ್ತಾಯ ದೈವಲು ಉಜ್ಜಾಲಡು ಅವು ಬೇತೇನೆ ಸ್ನಾನ ಮಾಡವುಡ್ಡು. ಬುಕ್ಕ ಅಂಚನೆ ಎಂಕ್ಲ ನಾಗನ ಉಂದುಂಡು ಅವು ಚಿತ್ರಕೂಟಡು ಮಂತದ ಎಂಕ್ಲ ಮಂತ್ ಆರಾಧನೆ ಮಂತೊಂದುಲ್ಲ. ಅಂಚನೆ ಬುಕ್ಕ ಎಂಕ್ಲ ಕುಟುಂಬ ದೈವ ವರ್ಣರ ಪಂಜುರ್ಲಿ ಕಲ್ಲುರ್ಟಿ ಉಂದುಲ ಉಂಡು. ನಿನ್ನೊಟ್ಟುಗು ಕೊರಗೆ ಜಾಗದ ಕುಟುಂಬ ಜಾಗದ ಪಂಜುರ್ಲಿ ಇತ್ಯಾದಿಲು ಉಳ್ಳ ಎಂಕ್ಲಿಗೆ ಆರಾಧನೆ ಇತ ವಿಶೇಷ ಮಹಾನವರಾತ್ರಿ ಸೇವೆ ಅಂದ ದಿವಂದ ನಂಬು ನಗ್ಲಿಗೆ ಉಬೆ ಒಂಜಿ ತರತ ತೊಡಕು ಉಂಡ ಒಂದು ಲೆಕ್ಕ ದೇವಿ ಪೂರ ನಡಪ ಒಂದು ಬರ್ಬೇಕು. ಶ್ರೀ ಮಹಾಚಂಡಿಕಾ ದುರ್ಗಾ ಪರಮೇಶ್ವರ ದೇವರ ಸಾನ್ನಿಧ್ಯ ಹಾಗೆ 700ರಿಂದ 800 ವರ್ಷಗಳ ಇತಿಹಾಸ ಇದೆ. ಹಾಗೆ ನವರಾತ್ರಿಯಲ್ಲಿ 9 ದಿನ ವಿಶೇಷವಾಗಿ ನಿತ್ಯ ಪೂಜೆ ಹಾಗೆ ಇತರ ಸೇವೆಗಳು ನಡೆಯುತ್ತದೆ. ಹಾಗೆ ಸಂಜೆ ಭಜನೆ ಸೇವೆ ಹಾಗೆ ರಂಗಪೂಜೆ ಸೇವೆ ಹಾಗೆ ದೇವಿಗೆ ಮಹಾಪೂಜೆ ಮಹಾಗಣಪತಿ ದೇವರ ರಂಗಪೂಜೆ ಸೇವೆ ನಡೆಯುತ್ತದೆ. ನವರಾತ್ರಿಯ ಪೂರ್ತಡು ಶ್ರೀ ಮಹಾಚಂಡಿಕಾದ್ರಿಗೆ 9 ದಿನ 9 ರೀತಿಯ ದೇವಿನ ಅಲಂಕಾರವನ್ನು ಪಾರಾಯಣ ಮೂಲಕ ಐನು ವರ್ಣನೆ ಮನ್ಪುಣ ದೇವಿಗೆ ಮಹಾಪೂಜೆ ಸೇವೆ ರಂಗಪೂಜೆ ಸೇವೆ ನಡಪುಣ.